ನಮಸ್ಕಾರ ವೀಕ್ಷಕರೇ, ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತು ಕಾಯಿ ಒಬ್ಬಟ್ಟು ಮಾಡುವ ವಿಧಾನ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೇಳ್ಕೊಡ್ತೀನಿ. ಸಣ್ಣ ರವೆ, ಗೋಧಿ ಹಿಟ್ಟು, ಬೆಲ್ಲ, ಹುರ್ಕಡ್ಲೆ, ತೆಂಗಿನಕಾಯಿ, ಏಲಕ್ಕಿ ಸ್ಟವ್ ಹತ್ತಾ ಇದ್ದೀನಿ. ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಡ್ತಿದ್ದೀನಿ, ಒಂದು ಅರ್ಧ ಲೋಟ ಅಷ್ಟು. ಅದಕ್ಕೆ ಬೆಲ್ಲ ಹಾಕ್ತಿದ್ದೀನಿ ಕಲಸಕ್ಕೆ. ನಾಲ್ಕು ಚಕ್ತಿದ್ದೀನಿ. ಕರಗ್ತಾ ಇದೆ, ಬರಿ ಕಲ್ಸ ಅಷ್ಟೇ. ಹುರ್ಗಡ್ಲೆ ಹಾಕ್ತಿದ್ದೀನಿ, ಮಿಕ್ಸಿಲಿ ಅದು ರನ್ ಮಾಡ್ಕೋಬೇಕು. ಪೌಡ್ರ್ ಆಗಿದೆ ನೋಡಿ. ತಟ್ಟೆಗೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ನಾಡ್ಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನುಗ್ಗರೆ ಆಡಿಸ್ಕೋಬೇಕು. ನಾನು ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ, ಅದನ್ನು ಇನ್ನೊಂದು ಸ್ವಲ್ಪ ರನ್ ಮಾಡ್ಕೋತಾ ಇದ್ದೀನಿ. ಈಗ ಅದು ರೆಡಿ ಆಯಿತು. ಅದನ್ನು ಹಾಕಿರೋದಕ್ಕೆ ಇನ್ನೊಂದಕ್ಕೆ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ. ಬಾಂಡೆ ಇಡ್ತೀನಿ. ಇಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಈಗ ಆರಿದೆ, ಅದ ಬಾಂಡ್ಲಿಗೆ ಅದನ್ನ ಕಾಫಿ ಸೋಸದಲ್ಲಿ ಸೋಸ್ಕೊಳ್ಳಿ. ಅದಕ್ಕೆ ಕಸ ಕಡ್ಡಿ ಏನಾದ್ರು ಇರುತ್ತೆ, ಅದಕ್ಕೋಸ್ಕರ. ಕುದಿತಾ ಇದ್ದೇನೆ, ಈಗ ರನ್ ಮಾಡ್ಕೊಂಡಿರೋ ತೆಂಗಿನಕಾಯಿನ ಬೆಲ್ಲ ಪಾಕದ ಕುದಿತಾ ಇದೆಯಲ್ವಾ, ಹಾಕಿ ಆ ತೆಂಗಿನಕಾಯಿನ ಅಲ್ಲಿಗೆ ಹಾಕಬೇಕು. ಇವಾಗ ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸುಮ್ಮ ಕೈ ಆಡ್ತಾನೆ ಇರಬೇಕು. ಅದು ಒಂದು ಅದ ಬರ ಗಂಟ ಕೈ ಆಡ್ತಾನೆ ಇರಬೇಕು. ನೋಡಿ ಎಷ್ಟು ಕಸ ಇದೆ ಅದು ಬೆಲ್ಲದಲ್ಲಿ ಸೋಸಿರೋದು. ಇವಾಗ ಕಳ್ಳ ಅದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅವ್ರಗಡೆ, ಆ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೈ ಆಡ್ತಾನೆ ಇರಬೇಕು. ಅದನ್ನು ಗಂಟೆಂಟ ಆಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾದ ಗಂಟು ಕೈ ಆಡ್ಕೋತಾನೆ ಇರಬೇಕು.
ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಅದಕ್ಕೆ ಕಣ ಬೇಕಲ್ವಾ, ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಹಾಕಿ ಕಲ್ಸ್ಕೊತ ಇದ್ದೀನಿ. ಸಣ್ಣ ರವೆ ಗೋಧಿ ಹಿಟ್ಟು ಎರಡನ್ನೂ ಹಾಕಂತ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲ್ಸಲ್ವಾ ಅದರಲ್ಲಿ ಕಲ್ಸ್ಬೇಕು. ಸರಿ ನೀರು ಹಾಕೊಳಕ್ಕೆ ಹೋಗ್ತೀವಿ. ಒಂಚೂರು ಅರಶಿನ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕೊಂಡ್ರೆ ಅದು ಗೊತ್ತಾಗಲ್ಲ. ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಇನ್ನು ಸ್ವಲ್ಪ ಚೆನ್ನಾಗಿ ಅದುವಾಗ ಕಲಸ್ಬೇಕು. ಎಣ್ಣೆ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಅದುವಾಗ ಚೆನ್ನಾಗಿ ಇಟ್ಟು ಹಿಂಗೆ ಕಲಸ್ಕೋಬೇಕು. ಈಗ ಈ ರೀತಿ ಇದೆ, ರೆಡಿಯಾಗಿದೆ. ಹಾಕಿ ಮುಚ್ಚಿಟ್ಬಿಡೋಣ, ಒಂದೆರಡು ಗಂಟೆ ಟೈಮ್ ಬಿಟ್ಬಿಡ್ಬೇಕು. ಒಬ್ಬಟ್ಟ ತಟ್ಟಬೇಕು. ಒಂದು ಹಾಲಿನ ಕವರ್ ಇರುತ್ತಲ್ವಾ ಅದನ್ನ ಕಟ್ ಮಾಡಿಕೊಂಡು ಒಬ್ಬಟ್ಟು ತಟ್ಟಿದ್ರೆ ಅದು ಕೈಗೆ ಅಂಟ್ಕೊಳ್ಳಲ್ಲ. ಕೈಗೆ ಎಣ್ಣೆ ಹಚ್ಕೊಂಡು ತಟ್ಟಿ ನಿಮ್ಗೆ ಎಷ್ಟು ಆಗಲೇಬೇಕೋ ಅಷ್ಟು ಇಟ್ಕೊಂಡೆ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ತಡ್ತಾ ಇದ್ದೀನಿ. ಹಾಲನ್ನು ಕವರ್ ಆದರೆ ಅದು ಅಂಟ್ಕೊಳ್ಳಲ್ಲ, ಮಂದಾಗಿರುತ್ತೆ ಕವರು. ಇದು ಒಂದು ನಾಲ್ಕೈದು ಪೀಸ್ ಕವರ್ ಎತ್ಕೊಂಡಿದ್ದೀನಿ. ಒಂದು ನಾಲ್ಕೈದು ತಟ್ಟಿಕೊಂಡು ಆಮೇಲೆ ಬೇಯಿಸ್ಕೊತಿದ್ದೀನಿ. ಇನ್ನೊಂದು ಹಾಕೋತಾ ಇದ್ದೀನಿ ಹಾಲಿನ ಕವರ್ ಎತ್ಕೊಂಡು. ನಾನು ಮೀಡಿಯಮ್ ಸೈಜಲ್ಲಿ ತಡ್ತಾ ಇರೋದು, ಅತಿ ಅಗಲ ಇಲ್ಲ ಅತಿ ತುಂಬ ಇದು ಇಲ್ಲ, ಮೀಡಿಯಮ್ ಸೈಜಾಗಿ ಅಗಲಾಗಿ ನಾನು ಮಾಡ್ತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ತಿಟ್ಟಿದ್ರೆ ಏನಾಗಲ್ಲ. ಇಷ್ಟು ಹೊಸ್ತೀನಿ, ರೊಟ್ಟಿ ಕಾಲು ಮಾಡ್ತೀನಿ. ಎಣ್ಣೆ ಸವರ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅದು ತುಪ್ಪ ಕರಸ್ತು ಇಟ್ಟಿರೋದು, ಅದು ಒಂದು ಸ್ಪೂನ್ ಮೇಲೆ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ.
ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಇದು ರೆಡಿಯಾಗಿದೆ, ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಹಾಕ್ತಾ ಇದ್ದೀನಿ. ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇನ್ನೊಂದಕ್ಕೆ ರೆಡಿ ಆಯ್ತು, ಅದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಹಾಕ್ತಾ ಇದ್ದೀನಿ ರೊಟ್ಟಿಕಲ್ಗೆ. ಹಿಟ್ಟಿನ ಮೇಲೆ ಹಾಕಿದ್ರೆ ಅದು ತುಪ್ಪ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ತಟ್ಟೆಗೆ ಇನ್ನೊಂದು ಎತ್ತಾಕ್ತಾ ಇದ್ದೀನಿ. ನೋಡಿ ಈಗ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಕೊಡಿ. ನಮಸ್ಕಾರ ವೀಕ್ಷಕರೇ.